ಇಲ್ಲೇ ದುಡ್ಡು ಅವರು ಬಂಡಲ್ ಬಂಡಲ್ಗಳೆಲ್ಲ ಇಲ್ಲೇ ಇದು ಶರ್ಟ್ ಮುಂದೆ ಶರ್ಟ್ ಒಳಗೆ ಹಿಂತಿರುಗಿದ್ರು ಇಟ್ಟು ಅಲ್ಲಲ್ಲಿ ಯಾರು ಒಂದು ಸಣ್ಣ ಸಹಾಯ ಮಾಡಿದ್ರೆ ಆ 1000 ರೂಪಾಯಿ ನೋಟ್ ಒಂದು ಕಡ್ಡಿ ಬಡ್ಡಿ ತಂದು ಕೊಟ್ಟರೆ 1000 ರೂಪಾಯಿ ನೋಟ್ ಅವನಿಗೆ ಪ್ಯಾಂಟ್ ಗಿಂಟೆಲ್ಲ ಎಲ್ಲ ಮುಳ್ಳು ಮಧ್ಯೆ ಹರ್ಕೊಂಡು ಯಾರು ಏನೋ ತಿನ್ನಕ್ಕಿದ್ರೆ ಕೊಡಿ ಅಂತ ಭಿಕ್ಷುಕರು ಸ್ಟೇಜ್ಗೆ ಅದು ನಲ್ಲೂರು ಕುಡ್ಲೂರು ಕಡೆ ಆ ಥರ ಪೊಸಿಷನ್ಗೆ ಬಂದಿದ್ದಾರೆ ಅನ್ನೋದು ಸುದ್ದಿ ಬಂತು. ಅಂದರೆ ನಾನು ಇದೀಗ ಗೌರ್ಮೆಂಟ್ ಇದ್ದರೆ ಅವ್ರನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ರೆಡಿ ಮಾಡಿಬಿಟ್ಟಿರೋನು. ಕರುಣಾನಿದ್ದು 6 MLA ಗೆಲ್ಲಿಸ್ತಾನ ಮಾಯಾರ ಮಾಯಾರ ಇದರಲ್ಲಿ ಬಾರ್ಡ್ರಿಂದ ಅವನು ಕ್ಯಾನ್ವಾಸ್ ಮಾಡಿದ್ರೆ 6 ಜನ MLA ಅವನೇ ಗೆಲ್ಲಿಸೋದು ಆ ಥರದ್ದಿದೆ. ಆಮೇಲೆ ಇವನು ಜೈಲಲ್ಲಿ ಇದ್ದೀನಿ ಎಗೇನೆಸ್ಟು ಡೆಡ್ ಎಗೇನೆಸ್ಟ್ ಇವನು ಆ ಥರದ್ದು ಟ್ಯಾಬ್ಲೆಟ್ಟು ಅದನ್ನು ಯಾವುದ್ರಲ್ಲಾದ್ರೂ ಹಾಕಿ ಕೊಡುವಂತ. ಅವನು ಜಾಸ್ತಿ ಇಷ್ಟಪಡ್ತಿದ್ದು ಯಾವಲು ಮಜ್ಜಿಗೆ ಅದನ್ನು ಅದರೊಳಗೆ ಹಾಕಿ ಕೊಟ್ಬಿಡು ಅಂತ ಕೊಟ್ಟಿದ್ದು. ಹಾಕಿದ್ರು ಅತ್ತೂರು ಪುನಸ್ವಾಮಿ ಇಲ್ಲಾಂದರೆ ದೊರೆ ಉಂಜಕ್ಕೋರೆ ದೊರೆ ಅಂತ. ಉಂಜಕ್ಕೋರೆ ದೊರೆ ಯಾಕೆ ಡೌಟ್ ಬರ್ತಾ ಇದೆ ಅಂತಂದರೆ ಬಡವ ಅಂದರೆ ಬಡವ ಅವನು, ಇವನು ದೂರದ ರಿಲೇಷನ್ನು, ಅವನ ಮನೇಲೂ ಇಲ್ಲೀಗಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದ ಅನ್ನೋದು ಅದೊಂದಿದೆ. ಅತ್ತೂರು ಪುನಸ್ವಾಮಿ ತಮಿಳ್ನಾಡು ಸತ್ಯಮಂಗಲ ಜೈಲಲ್ಲಿದ್ದ ಆಚೆ ತಗೊಂಬಂದು ಇದನ್ನು ಹೇಳಿದ್ರು, ಇದನ್ನು ಮಾಡಿದ್ರೆ ನಿನಗೆ 20 ಲಕ್ಷ ದುಡ್ಡು ಜಮೀನು ಮನೆ ಇಷ್ಟೆಲ್ಲ. ನೀನು ಮಾಡಲಿಲ್ಲ, ನೀನು ತಿರುಗಿ ಜೈಲು, ನಿನ್ನ ಮಕ್ಕಳು ಇಬ್ಬರೂ 20-20 ವರ್ಷ ಜೈಲು. ಕುಡಿದ್ನ ಅಂತ ಕುಡಿದ್ಬಿಟ್ಟು ಏನೋ ಒಂಥರ ಇದ್ರದ್ದು ಇಲ್ಲ, ಅದು ಹಳೆ ಮೊಸರದು 3-4 ದಿನದ್ದು ಒಳಗೆ ಅದು 2 ಗ್ಲಾಸು. ಆಮೇಲೆ ಡ್ರೌಸಿ ಬಿದ್ದರು ಸೊಲ್ಲವೆಂಡ ಕಸ್ಟಡಿಲಿ ಇಟ್ಕೊಂಡಿದ್ರು. ಅದು 1-1.5 ತಿಂಗಳಿಗಿಂತನೂ ಜಾಸ್ತಿ ಅವಧಿ ಇಟ್ಕೊಂಡಿದ್ರು ಅವರು ವೀರಪ್ಪನ. ಯಾ ಸಾಯಿಸಿಲ್ಲ ಡೌಸಿ. ಅದು ಯಾರಿಗೆ ರಿಲೀಸ್ ಮಾಡಿದ್ರೆ ಗೊತ್ತಿಲ್ಲ. ಅಂದೋಳನ ಫೋಟೋ ಇದರಲ್ಲಿ ಒಂದು ಅದು ಹಳೆಯದರಲ್ಲಿ ನೋಡಿ ಅದು ವೀರಪ್ಪನ್ ಹೀಗಿದ್ದರೆ ಅಂತ ಫೋಟೋಗಳು 10 ಫೋಟೋಗಳು ಮೀಸೆ ಟ್ರಿಮ್ ಮಾಡಿರೋದು ತಲೆ ಕೂದಲು ಬೋಳಿಸಿರೋದು ಫುಲ್ ತಲೆ ಬೋಳಿಸಿರೋದು ಇಷ್ಟೆಲ್ಲ. ಅದು ಆ್ಯಕ್ಚುಲಿ ಅವನಿದ್ದರೆ ಗ್ರಾಫಿಕ್ ಅಲ್ಲ, ಅದು ಬೇರೆ ಯಾವುದೂ ಅಲ್ಲ, ಅದು ಒರಿಜಿನಲಿ ಮಾಡಿರೋದು. ಆಗ ಜೈಲಲ್ಲಿ ತಿನ್ಗೆ ಫೋನ್ ಈ ಥರ ಇದಾನೆ ಕಸ್ಟಡಿಲಿ ಏನು ಮಾಡೋದು ವಿಜಯ್ ಕುಮಾರ್. ಅದಕ್ಕೆ ಅವರು ಅವನಿಂದ ನಮಗೇನು ಪ್ರಯೋಜನ ಇಲ್ಲ, ಕರುಣಾನಿಧಿಗೆ ಏನಾದರೂ ಪ್ರಯೋಜನ ಆಗ್ತಿದ್ದ ಜಸ್ಟ್ ಕ್ಲೋಸಿಂಗ್ ಅಷ್ಟೇ. ಹಾಂ ಅದನ್ನೇ ಈಗ ಗ್ರೂಪ್ ಸಪ್ಲೈ ಮಾಡೋರು ಇರ್ತಿದ್ದಲ್ಲ ಅವ್ರನ್ನೆಲ್ಲ ಒಂದೊಂದಾಗಿ ಈಗ ಬರ್ತಾ ಯಾವ ಥರ ಆಗೋಯ್ತು ಅಂದರೆ ಸಪ್ಲೈನೇ ಕಟ್ ಆಗೋಯ್ತು ಅವನಿಗೆ, ಫುಡ್ ಸಪ್ಲೈನೇ ಇಲ್ಲ. ಎಲ್ಲೆಲ್ಲಿ ಅವನು ಸಪ್ಲೈ ಮಾಡಬಹುದಾದ ಜಾಗಗಳು ಎಲ್ಲೆಲ್ಲಿದೆ ಅಲ್ಲಿ ಕ್ಯಾಂಪ್ಗಳು ಹತ್ತತ್ರನೇ ಇಡಕ್ಕೆ ಶುರು ಮಾಡಿಬಿಟ್ರು. ಆ ಟ್ರ್ಯಾಕಲ್ಲಿ ಎಲ್ಲೇ ಯಾವನಾದ್ರು ಒಂದು ಸಕ್ಕರೆ ಕೊಟ್ಟ ಅದು ಕೊಟ್ಟ ಏನೋ ಸುದ್ದಿ ಬಂದರೆ ಲಕ್ಕಂತ ಇತ್ತವರು. ಇದರಿಂದ ಏನಾಗೋಯ್ತು, ಏನೇ ಸಪೋರ್ಟ್ ಮಾಡೋಕ್ಕೆ ಜನ ಹೆದರಕ್ಕೆ ಶುರು ಮಾಡಿದ್ರು. ಯಾವ ಸ್ಟೇಜ್ ಅಂದರೆ ಹರ್ಕಲ್ಲು ಬಟ್ಟೆ ಎಲ್ಲ ಹರಿದೋಗಿ ಒಂದು ಸುದ್ದಿ ಬಂತು ನಮಗೆ, ಪ್ಯಾಂಟ್ ಗಿಂಟೆಲ್ಲ ಎಲ್ಲ ಮುಳ್ಳು ಮಧ್ಯೆ ಹರ್ಕೊಂಡು ಯಾರು ಏನೋ ತಿನ್ನಕ್ಕಿದ್ರೆ ಕೊಡಿ ಅಂತ ಭಿಕ್ಷುಕರು ಸ್ಟೇಜ್ಗೆ ಅದು ನಲ್ಲೂರು ಕುಡ್ಲೂರು ಕಡೆ ಆ ಥರ ಪೊಸಿಷನ್ಗೆ ಬಂದಿದ್ದಾರೆ ಅನ್ನೋದು ಸುದ್ದಿ ಬಂತು. ಅಂದರೆ ಅದು ನಮಗೆ ಪಾಸಿಟಿವ್ ಇದ್ರ ರಿಸಲ್ಟ್ ಅಂದರೆ ಇಷ್ಟರ ಮಟ್ಟಿಗೆ ಹೈರಾಣ ಆಗಿಬಿಟ್ಟಿದ್ದಾರೆ ಅವರು ಅಂತ. ಊಟಕ್ಕೂ ಇಲ್ಲ ಆ ಥರ, ಊಟ ರೇಷನ್ ಸಪ್ಲೈ ಆಗದ್ರಂಗೆ ಅಷ್ಟು ಕಟ್ಟವನು. ಈಗ ಅಪ್ಪಿತಪ್ಪಿ ಮಾಡೋರು ಹೆದರೋಂಗೆ ಆಗಿಬಿಟ್ರು, ಫುಲ್ ಕಟ್ಟವನು ಆಗ್ತಾ ಬಂದ್ಬಿಡು. ಆಮೇಲೆ ಅದನ್ನೇ ಅವನಿಗೆ ಬರ್ತಾ ಅವನಿಗೆ ಇನ್ನೂ ಎಂಥದ್ದು ತಮಿಳ್ನಾಡು ಸೇಫ್ ಅನ್ನಿಸ್ತು. ಇದಕ್ಕಿಂತನು ಕಾನ್ಸಂಟ್ರೇಷನ್ ಇಲ್ಲಿ ಸಿಕ್ಕಾಪಟ್ಟೆ ಬಿಗಿ ಆಗಕ್ಕೆ ಶುರು ಆಗ್ಬಿಡ್ತಲ್ಲ, ತಮಿಳ್ನಾಡು ಸೇಫ್ ಅನ್ನಿಸ್ತು. ಇನ್ನೊಂದು ತಮಾಷೆ ಏನಂದರೆ ಅದು ಕರುಣಾನಿಧಿ ಗೌರ್ಮೆಂಟ್ ಇದ್ದರೆ ಅವನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ರೆಡಿ ಮಾಡಿಬಿಟ್ಟಿರೋನು. ಕರುಣಾನಿಧಿದ್ದು 6 MLA ಗೆಲ್ಲಿಸ್ತಾನ ಮಾಯಾರ ಇದರಲ್ಲಿ ಬಾರ್ಡ್ರಿಂದ ಅವನು ಕ್ಯಾನ್ವಾಸ್ ಮಾಡಿದ್ರೆ 6 ಜನ MLA ಅವನೇ ಗೆಲ್ಲಿಸೋದು. ಅವ್ರ ಏರಿಯಾದಲ್ಲಿ ಇಷ್ಟು ದೊಡ್ಡ ದೊಡ್ಡ ಫೋಟೋಗಳಿದೆ ಆ ಮಾಯಾರ ಇದರಲ್ಲಿ ಈಗಲೂ. ಈಗ ಹೋಗಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ, ಅದು ಹೇಳ್ದಲ್ಲ ಪಾತಾಳ ನಗರಿ ಅಲ್ಲಿ ಆ ಥರದ್ದಿದೆ. ಆಮೇಲೆ ಇವನು ಜೈಲಲ್ಲಿ ತಿನ್ಗೆ ಎಗೇನೆಸ್ಟು ಡೆಡ್ ಎಗೇನೆಸ್ಟ್ ಇವನು ಯಾರು ವೀರಪ್ಪನ್ ಇದನ್ನು ಆ್ಯಕ್ಚುಲಿ ಅವನು ಡ್ರೌಸಿ ಇವರೆಲ್ಲ ಸೈನೈಡ್ ಅಂತ ಇಟ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಭಾವ ಆ್ಯಂಡ್ ಟೀಮ್ ಮಾಡಿದ್ದು ಏನಂತಂದರೆ ಮ್ಯಾಂಡ್ರೆಸ್ ಥರದ್ದು ಡ್ರೌಸಿ ಟ್ಯಾಬ್ಲೆಟ್ಗಳು ಮತ್ತು ಬರೋದು ಕಿಕ್ ಬರುತ್ತಲ್ಲ ಒಂಥರ ಎಂಥದ್ದು ಏನೋ ಡ್ರಗ್ಸ್ ಅಂತಾರಲ್ಲ ಆ ಥರದ್ದು ಟ್ಯಾಬ್ಲೆಟ್ಟು ಅದನ್ನು ಯಾವುದ್ರಲ್ಲಾದ್ರೂ ಹಾಕಿ ಕೊಡುವಂತ. ಅವನು ಜಾಸ್ತಿ ಇಷ್ಟಪಡ್ತಿದ್ದು ಯಾವಲು ಮಜ್ಜಿಗೆ ಅದನ್ನು ಅದರೊಳಗೆ ಹಾಕಿ ಕೊಟ್ಬಿಡು ಅಂತ
ಕೊಟ್ಟಿದ್ದುದು. ಇವ್ರು ಕೊಟ್ಬಿಟ್ಟು ಈ ಕಡೆ ಬಂದ್ಬಿಟ್ರು. ಅಲ್ಲೇನಾಗಿದೆ, ಇವನ್ ಪ್ಲಾನ್ ಪ್ರಕಾರನೇ ಇಬ್ಬರಲ್ಲೊಬ್ರು ಅದು ನನಗೆ ನನಗೀಗ ಟ್ಯಾಕಲ್ ಮಾಡೋಕ್ಕೆ ನನಗೆ ಪವರ್ ಇಲ್ಲ. ಈಗ ಈಗ ಬಂದಿರೋರ್ಗು ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಯಾರು ಅದನ್ನು ಹಾಕಿದ್ರು, ಆತ್ತೂರು ಪುನಸ್ವಾಮಿ ಇಲ್ಲಾಂದರೆ ದೊರೆ, ಉಂಜಕ್ಕೋರೆ ದೊರೆ ಅಂತ. ಉಂಜಕ್ಕೋರೆ ದೊರೆ ಯಾಕೆ ಡೌಟ್ ಬರ್ತಾ ಇದೆ ಅಂತಂದರೆ, ಬಡವ ಅಂದರೆ ಬಡವ ಅವನು, ಇವನು ದೂರದ ರಿಲೇಷನ್ನು, ಅವನ ಮನೇಲೂ ಇಲ್ಲೀಗಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದ ಅನ್ನೋದು ಅದೊಂದಿದೆ. ಆಮೇಲೆ ಈಗ ಜೆ ಸಿ ಪಿಗಳು ಎರಡನ್ನ ಅವನು ಖರೀದಿ ಮಾಡಿ ಕೆಲಸಕ್ಕೆ ಬಿಟ್ಕೊಂಡಿದ್ದಾನೆ. ಹಾಂ, ಅದನ್ನೇ ಹುಡುಗಾಟ ಅಲ್ಲ ಅದು. ಅದರಿಂದ ಅವನು ಅಂತ ಒಬ್ಬ ನಾನು ನಂದಗೋ ಮೊದಲೆಲ್ಲ ಏನಂತಿದ್ರು, ಆತೂರು ಪೊನ್ಸ್ವಾಮಿ ಪೊನ್ಸ್ವಾಮಿ ಅಂತಲೇ ಇದ್ರು. ಅದಕ್ಕೆ ಯಾಕೆ ಅಂತಂದರೆ, ಆತೂರು ಪೊನ್ಸ್ವಾಮಿ ಪ್ಲಸ್ ಅವರಿಬ್ಬರು ಮಕ್ಕಳನ್ನ, ಅದೇ ನನ್ನ ಮೇಲೆ ಕೇಸ್ ಹಾಕಿದ್ನಲ್ಲ 370/87, ಅವರು ಜೈಲಲ್ಲಿದ್ದರು. ವೀರಪ್ಪನ ಮರ್ಡರ್ ಕೇಸಲ್ಲಿ ವೀರಪ್ಪನ ಎಲ್ಲೆಲ್ಲಿ ಮರ್ಡರ್ ಮಾಡೋ ಅದನ್ನೆಲ್ಲ ಇವ್ರ ಮೇಲೆ ಫಿಕ್ಸ್ ಮಾಡಿ ಒಳಗೆ ಹಾಕ್ಸಿಬಿಟ್ಟಿದ್ರು. ಲಿಂಕೇ ಇಲ್ಲ ಅಲ್ಲಿ, ಯಾರನ್ನು ಕೇಳೋದಕ್ಕೆ, ಏನು ಸುದ್ದಿ ಸಂಗ್ರಹ ಇದು ಮಾಡೋಕ್ಕೆ, ಎಲ್ಲೂ ಜನಗಳೇ ಇಲ್ದಂಗೆ ಆಗ್ಬಿಡಲ್ಲ. ಕೊನೆಗೆ ಇನ್ನೊಂದು ತಲೆ ಓಡಿಸ್ತರು. ಇವನು ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾನೆ, ಮಾವನ ಇಟ್ಕೊಂಡು ಏನಾದ್ರು ಕೆಲಸ ಮಾಡಿಸ್ಬೇಕು, ಮಾವನ್ನ ನಂಬ್ತಾನೆ ಅನ್ನೋ ಥರದಿತ್ತಲ್ಲ. ಇವನೊಬ್ಬನಿಗೆ ಬೇಲ್ ಕೊಡಿಸಿ ಆಚೆ ತಗೊಂಬಂದರು. ಆತೂರು ತಮಿಳ್ನಾಡು ಸತ್ಯಮಂಗಲ ಜೈಲಲ್ಲಿದ್ದ ಆಚೆ ತಗೊಂಬಂದು ಇವು ಇದನ್ನು ಹೇಳಿದ್ರು, ಇದನ್ನು ಮಾಡಿದ್ರೆ ನಿನಗೆ 20 ಲಕ್ಷ ದುಡ್ಡು, ಜಮೀನು, ಮನೆ ಇಷ್ಟೆಲ್ಲ. ನೀನು ಮಾಡಲಿಲ್ಲ, ನೀನು ತಿರುಗಿ ಜೈಲು, ನಿನ್ನ ಮಕ್ಕಳು ಇಬ್ಬರೂ 20-20 ವರ್ಷ ಜೈಲು ಜೀವಾವಧಿ. ಈ ಕೊಲೆಗಳು ವೀರಪ್ಪನ ಎಷ್ಟು ಕೊಲೆ ಮಾಡಿದ್ರೆ ಅಷ್ಟು ಕೊಲೆನೂ ನಿಮ್ಮ ತಲೆಗೂ ಬರ್ತದೆ. ಯಾವ ಸುಲಭ ಯೋಚನೆ ಮಾಡು, ಏನು ಮಾಡಬೇಕು ಇವನು ಸುಲಭ ಯೋಚನೆ ಮಾಡಬೇಕು. ಹ್ಞೂ, ಅದರಲ್ಲಿ ಅದಕ್ಕೆ ಅವನು ಇದ್ದು. ಇನ್ನೊಂದು ಏನಂತಂದರೆ ದೊರೆ ಅಂತ, ಅವನ್ನ ಪುರ ಇವನಿಗಿಂತ ಅವನ್ನ ನಂಬ್ತಿದ್ದಂಥವನು ದೊರೆ ಅನ್ನೋವನ್ನ. ಅಂದರೆ ನಮ್ಮ ಐ ಬಿ ಇದೆಯಲ್ಲ, ಐ ಬಿಯಿಂದ ಒಂದು ನಾವು ಎಂಟರ್ ಆಗೋಕ್ಕೆ ಒಂದು ರೋಡ್ ಇದೆ, ಎಕ್ಸಿಟ್ ಆಗೋಕ್ಕೆ ಆ ಕಡೆ ಒಂದು ರೋಡ್ ಇದೆ. ಅಲ್ಲಿ ವ್ಯಾನ್ ಇದೆಲ್ಲ, ಸೌದೆ ಲಾರಿ ಒಂದು ಕೇಸಿನ ಲಾರಿ ನಿಂತಿದೆ ಐ ಬಿ ಒಳಗೆ, ಅಲ್ಲೇ ಒಂದು ರೋಡ್ ಹೋಗ್ತದೆ. ಆ ಡೌನಲ್ಲೇ ಅವನ ದೊರೆ ಅನ್ನೋ ಒಂದು ಮನೆ ಬರೋದು. ನಾನು ಈ ಸರಿ ಹೋಗಿದ್ದಾಗ ಕೇಳಿದೆ ದೊರೆ ಮನೆ ಎಲ್ಲಿದೆ ಅಂತ. ಸುಮ್ಮನೆ ಕ್ಯಾಶುವಲಾಗಿ ಏನಾರು ಬಾಯ್ಬಿಡ್ತಾನ, ಇಲ್ಲ ಒಂಥರ ಪಾರ್ಟಿ ಮಾಡಿಸಿ ಏನಾರು ಅವ್ನು ಕುಡಿಯ ಅಭ್ಯಾಸ ಇದ್ರೆ ಕುಡಿಸಿ ಇದನ್ನು ಕ್ಯಾಶುವಲಾಗಿ ಮಾಡೋದು ಮಾಡಿದೆ ಒಳ್ಳೆ ಕೆಲಸ ಆಯಿತು ಅಂತ ಅವನ್ನ ಸರ್ಟಿಫೈ ಮಾಡಿ ಅವನು ಬಾಯ್ಬಿಡ್ತಾನೆ ಅಂತ ನೋಡೋ ಅಂತ ಮಾಡಿದೆ. ಅವನು ಇಲ್ಲ ಸರ್, ಅವನು ತಮಿಳ್ನಾಡಿಗೆ ಹೋಗಿದ್ದಾನೆ ಅದು ಈ ಸರಿ ಹೋಗಿದ್ದಾಗ. ನೆಕ್ಸ್ಟ್ ಸರಿ ಹೋದಾಗಲೂ ಅದೊಂದು ಪ್ರಯತ್ನ ಮಾಡ್ತಾನೆ ಇರ್ತೀನಿ ನಾನು. ಅದೊಂದು ನನಗೆ ಎಲ್ಲರೂ ಅದನ್ನೇ ಡೌಟು, ಎಲ್ಲರೂ ಅದನ್ನೇ. ಯಾವುದೂ ಅಲ್ಲ ಅದು, ಈ ಡೌಸಿ ಇದರಲ್ಲಿ ಕುಡಿದ್ಬಿಟ್ಟು ಮಜ್ಜಿಗೆಯಲ್ಲಿ ಅವತ್ತು ದುಡ್ಡು ಡಿಸ್ಪರ್ಸ್, ದುಡ್ಡೆಲ್ಲ ಇಲ್ಲಿ ಎದೆಯಲ್ಲಿ ಇದಿರ್ತಲ್ಲ ಅವ್ರದ್ದು, ಇದರೊಳಗೇನೆ ಅವ್ರಿಗೆ ಬ್ಯಾಗ್ ಸಪ್ರೇಟ್ ಬ್ಯಾಗ್ ಇತ್ತು, ಇಲ್ಲೇನೆ ದುಡ್ಡು ಅವ್ರು ಬಂಡಲ್ ಬಂಡಲ್ಗಳೆಲ್ಲ ಇಲ್ಲೇನೆ, ಇದು ಶರ್ಟ್ ಮುಂದೆ ಶರ್ಟ್ ಒಳಗೆ ಹಿಂಗೆ ತುರುಕಿದ್ರು ಇಟ್ಟು. ಅಲ್ಲಲ್ಲಿ ಯಾರು ಒಂದು ಸಣ್ಣ ಸಹಾಯ ಮಾಡಿದ್ರೆ ಆ 1,000 ರೂಪಾಯಿ ನೋಟ್, ಒಂದು ಕಡ್ಡಿ ಪಟ್ಟಿ ತಂದು ಕೊಟ್ಟರೆ 1,000 ರೂಪಾಯಿ ನೋಟ್ ಅವನಿಗೆ. ಆ ಥರ ಯಾರಪ್ಪನ ಮನೆ ದುಡ್ಡು, ಯಾರಪ್ಪನ ಮನೆ ದುಡ್ಡು, ಅದೇ ಕಿಡ್ನಾಪ್ ಆಗಿದ್ದಾಗ ಎಲ್ಲ ವಸೂಲಿ ಆಗಿರೋ ದುಡ್ಡು ಕೊಡ್ತಾ ಬಂದ. ಅದು ಡಿಸ್ಪರ್ಸು ಎಲ್ಲ ಅಕ್ಕ ತಂಗಿರು, ಅಕ್ಕ ತಂಗಿರು ಅಂದರೆ ಅವರ ಚಿಕ್ಕಮ್ಮಂದರು, ಅವರು ಇವರು ಎಲ್ಲರ ಮನೆಗೂ ದುಡ್ಡು ಹಂಚ್ಕೊಂಡು ಫೈನಲ್ ಆಗಿ ಆತೂರು ಪನ್ಸ್ವಾಮಿ ಮನೆಗೆ ಬಂದಿರೋದು. ಆಗ ಏನೋ ಏನಾದ್ರು ಕುಡಿಯೋಕ್ಕೇನು ಇಟ್ಟಿದ್ದೆ ಅಣ್ಣ ಮಾವ ಅಂತಂದರೆ ಮಜ್ಜಿಗೆ ಇದೆ, ಓ ಮಜ್ಜಿಗೆ ನಾ ಕೊಡು ಕೊಡು ಕುಡಿದ್ನ ಅಂತ ಕುಡಿದ್ಬಿಟ್ಟು ಏನೋ ಒಂಥರ ಇದ್ರದ್ದು ಇಲ್ಲ, ಅದು ಹಳೆ ಮೊಸರದು 3-4 ದಿನದ್ದು, ಅದು ಅಂದರೆ 2 ಗ್ಲಾಸು. ಆಮೇಲೆ ಡ್ರೌಸಿ ಬಿದ್ದರು, ಬಿದ್ದಾಗ ಮಿರ್ಚಿಗೆ ಫೋನ್ ಮಾಡಿದ್ದು ಅವನು. ಮಿರ್ಚಿ ಆಗ ಹೆಡ್ ಕ್ವಾರ್ಟರ್ಸ್ ಇರಲಿಲ್ಲ ಬೆಂಗಳೂರು, ಅವನು ವಿಜಯ್ ಕುಮಾರ್ಗೆ ಅಲ್ಲಿಂದ 2 ನಂಬರ್ ಇತ್ತು, ವಿಜಯ್ ಕುಮಾರ್ಗೆ ಫೋನ್ ಮಾಡಿದ್ರು. ಅವರು ಬಂದೇ ಬಿಟ್ರು, ರಾತ್ರೋ ರಾತ್ರಿ ಬಂದು ತೆಪ್ಪದಲ್ಲಿ 4 ಜನನು ಎತ್ಕೊಂಡು ಹೋದ್ರು. ಅದೇನೆ ವಿಜಯ್ ಕುಮಾರ್ ತಮಿಳ್ನಾಡು ತಾನೆ ಎಸ್ ಪಿ. ಆಮೇಲೆ ಅವರೇ ಟ್ರಿಪ್ ಬಂದು ಎತ್ಕೊಂಡು ಹೋದರು. ಎತ್ಕೊಂಡು ಹೋದ್ಮೇಲೆ ಅದು ನನಗೆ ಅಲ್ಲೊಬ್ಬ ಬಾಚರ್ ಇದ್ದಾನೆ ತಮಿಳ್ನಾಡಲ್ಲಿ, ಅವನಿಗೆ ಫೋನ್ ಮಾಡಿದೆ. ಇದು ಗುಸುಗುಸು ಒಂದು ನಡೀತಾ ಇತ್ತು. ನಾನು ತಿರುಗಿ ಎಸ್ಟೇಪಿಗೆ ಬಂದಿದ್ದೆ, ಅದೇ ಈ ಬಿದ್ರಿ ಎಂಡಿಂಗ್ ಟೈಮ್. ಆಮೇಲೆ ಇದು ಎಂಥದ್ದು ಇಲ್ಲ ಮಿರ್ಚಿ ಎಲ್ಲ ಅಲ್ಲ, ನಾನು ಹೊರಟ್ಬಿಟ್ಟೆ ಪುಡ್ಜುರ್ಲಿದ್ದೆ ಕರೆಕ್ಟ್. ಆಗ ಇಲ್ಲಿ ನಾನು ಇವನು ಟಚ್ಚಲ್ಲಿ ಇರ್ತಿದ್ದೆ, ಏನೋ ಸಮಾಚಾರ ಅದು ಅಂತಂದೆ. ಸರ್ ಉಳ್ಳೆ ಇರಕ್ಕಿರ ಸಾರ್, ಯಾರಿಗೂ ಸೊಲ್ಲಬೇಡ ಅಂತ ಕಸ್ಟಡಿಲಿ ಇಟ್ಕೊಂಡಿದ್ರು. ಅದು 1-1.5 ತಿಂಗಳಿಗಿಂತನೂ ಜಾಸ್ತಿ ಅವಧಿ ಇಟ್ಕೊಂಡಿದ್ರು ಅವರು ವೀರಪ್ಪನ. ಯಾ ಸಾಯಿಸಿಲ್ಲ ಡೌಸಿ ಅಷ್ಟೇ, ಅದು
ಟ್ರೀಟ್ಮೆಂಟ್. ಆಮೇಲೆ ಇನ್ನೊಂದು ತಮಾಷೆ, ಒಂದು ಬ್ಲಂಡರ್ ಮಾಡಿದ್ರು ಅವರು, ಅದು ಯಾರಿಗೆ ರಿಲೀಸ್ ಮಾಡಿದ್ರೋ ಗೊತ್ತಿಲ್ಲ. ಅಂದೋಳನ ಫೋಟೋ ಇದರಲ್ಲಿ ಒಂದು, ಅದು ಹಳೆದರಲ್ಲಿ ನೋಡಿ, ಅದು ವೀರಪ್ಪನ್ ಹೀಗಿದ್ದರೆ ಅಂತ ಫೋಟೋಗಳು, 10 ಫೋಟೋಗಳು, ಮೀಸೆ ಟ್ರಿಮ್ ಮಾಡಿರೋದು, ತಲೆ ಕೂದಲು ಬೋಳಿಸಿರೋದು, ಫುಲ್ ತಲೆ ಬೋಳಿಸಿರೋದು, ಇಷ್ಟೆಲ್ಲ. ಅದು ಆ್ಯಕ್ಚುಲಿ ಅವನಿದ್ದರೆ ಗ್ರಾಫಿಕ್ ಅಲ್ಲ, ಅದು ಬೇರೆ ಯಾವುದೂ ಅಲ್ಲ, ಅದು ಒರಿಜಿನಲಿ ಮಾಡಿರೋದು, ಒರಿಜಿನಲ್ ಫೋಟೋಗಳು. ನಾನು ಅದು ಇದು ಹೆಂಗಿದೆ ಸಾಧ್ಯ ಇದು ಏನಿಲ್ಲ, ನ್ಯೂಸ್ ಏನು, ನ್ಯೂಸು ಹಾಕಿಲ್ಲ. ಆಮೇಲೆ ಲಾಸ್ಟಲ್ಲಿ ಇದನ್ನು ಎಷ್ಟು ದಿನ ಅಂತ ಇಟ್ಕೊಳ್ಳೋದು, ನ್ಯೂಸ್ ಲೀಕ್ ಔಟ್ ಆಗಕ್ಕೆ ಶುರುವಾಯಿತು. ಕಷ್ಟದಲ್ಲಿ ಇದ್ದಾನೆ, ಅದೇ ನಮಗೆ ಬಂತಲ್ಲ ಹಂಗೆ, ಆಗ ಡೇಂಜರಸ್ ಆಗ್ತದೆ ಇದು, ಯಾಕೆಂದರೆ ಇದು ಮಾನವ ಹಕ್ಕು ಇದಕ್ಕೆಲ್ಲ ಹೋಗ್ಬಿಡ್ತದೆ ಅನ್ನೋದು ಇದಾಯ್ತಲ್ಲ. ಆಗ ಜೈಲಲ್ಲಿ ತಿನ್ಗೆ ಫೋನ್, ಈ ಥರ ಇದ್ದಾನೆ ಕಸ್ಟಡಿಲಿ, ಏನು ಮಾಡೋದು? ವಿಜಯ್ ಕುಮಾರ್, ಅದಕ್ಕೆ ಅವರು, ಅವನಿಂದ ನಮಗೇನು ಪ್ರಯೋಜನ ಇಲ್ಲ, ಕರುಣಾನಿಧಿಗೆ ಏನಾದ್ರು ಪ್ರಯೋಜನ ಆಗ್ತಿದ್ದ, ಜಸ್ಟ್ ಕ್ಲೋಸಿಂಗ್ ಅಷ್ಟೇ. ಆಗ ಇದೊಂದು ಡ್ರಾಮಾ, ಪಾಪರ್ ಪಟ್ಟಿ ಇಲ್ಲಿ ವ್ಯಾನಲ್ಲಿ ಬಂದ, ಇಲ್ಲಿ ಲಾರಿ ಅಡ್ಡಗಟ್ಟದ್ವು, ಅದು ಇವು ಎಲ್ಲ, ಇವೆಲ್ಲ ಬೋಗಸ್ ಸ್ಟೋರಿಗಳಿವಿಲ್ಲ. ಶೂಟ್ ಔಟ್ ಅಂತ ಅವನಿಗೆ, ಅವನ್ನ ಇನ್ನೊಂದು ವರ್ಷ ಬಿಟ್ಬಿಟ್ಟಿದ್ರೆ ಅವನೇ ಸತ್ತೋಗಿರೋನು.